ಯಾರೋ ಬರ್ತಾರೆ ನಮಗೆ ಸಹಾಯ ಮಾಡ್ತಾರೆ ಅಂತ ನಾವು ಆಸೆಯಿಂದ ಕಾಯ್ತಾ ಕೂತಿರ್ತೀವಿ ಈ ಪದ್ಧತಿ ನೆನ್ನೆ ಇವತ್ತಿನದಲ್ಲ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಇದೆ ಯಾರು ಬರ್ತಾರೆ ಯಾರು ನಮಗೆ ಸಹಾಯ ಮಾಡ್ತಾರೆ ಈ ಪ್ರಶ್ನೆಗೆ ಮಾತ್ರ ಯಾರತ್ರನೂ ಉತ್ತರ ಇಲ್ಲ ತುಂಬಾ ಕಷ್ಟ ಆದಾಗ ದೇವರು ಇದ್ದಾನೆ ಈ ಮಾತು ಆಗಾಗ ನಾಲ್ಗೆಯಲ್ಲಿ ಬರುತ್ತೆ ಬರ್ತನೇ ಇರುತ್ತೆ ಯಾರು ಬರಲ್ಲ ಯಾರು ನಮಗೆ ಸಹಾಯ ಮಾಡಲ್ಲ ನಮಗೆ ನಾವೇ ಧೈರ್ಯ ಹೇಳ್ಕೋಬೇಕು ಮುಂದೆ ಆಗೋ ಕೆಲಸಗಳ ಕಡೆ ಹೆಚ್ಚು ಗಮನ ಕೊಡಬೇಕು ಭಯ ಭಕ್ತಿ ಪ್ರಾಮಾಣಿಕತೆ ಶ್ರದ್ಧೆಯಿಂದ ಕೆಲಸಗಳನ್ನು ನಾವು ಮಾಡಬೇಕು ನಾವು ಕೆಲಸ ನಂಬಿದ್ರೆ ಕೆಲಸ ನಮ್ಮನ್ನ ಎಂದಿಗೂ ಕೈ ಬಿಡೋದಿಲ್ಲ ಸಕ್ಸಸ್ಸು ತಡ ಆಗ್ಬೋದು ತಡ ಆದರೂ ಒಳ್ಳೆ ಫಲಿತಾಂಶ ಸಿಗುತ್ತೆ ಒಳ್ಳೆ ಆಲೋಚನೆಗಳಿರಲಿ ಒಳ್ಳೆ ಆಲೋಚನೆಗಳಿರುವಂಥ ವ್ಯಕ್ತಿ ಸಕ್ಸಸ್ ಆಗಬೇಕು ಅಂತೇನಿಲ್ಲ ಅವನು ಫೇಲ್ ಆದರೂ ಕೂಡ ಅವನ ಜೀವನದಲ್ಲಿ ಖುಷಿಯಾಗಿ ಬದುಕ್ತಾನೆ ಚಿಂತೆ ಮಾಡೋ ವ್ಯಕ್ತಿ ಅವನು ಬದುಕಿದ್ರೂ ಸತ್ತಂತೆ ಅವನು ಯಾವಾಗ ಚಿಂತೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೋ ಆಗಲೇ ಅವನು ಸತ್ತ ಅವನಿಗೆ ಜೀವನದಲ್ಲಿ ಎಂಜಾಯ್ ಅನ್ನೋದೇ ಮರ್ತೋಗ್ಬಿಡ್ತಾನೆ ಪ್ರತಿಯೊಬ್ಬರಿಗೂ ಪ್ರವೃತ್ತಿ ಇದ್ದಾಗ ಬದುಕು ಉತ್ತಮವಾಗಿರುತ್ತೆ ನಮ್ಮ ಪದವಿ ಕೊಟ್ಟ ಕೆಲಸ ಕೈ ಕೊಡಬಹುದು ಪ್ರವೃತ್ತಿ ಎಂದಿಗೂ ಕೈ ಬಿಡೋದಿಲ್ಲ ನಮ್ಮ ಕೊನೆ ಉಸಿರು ಇರೋವರೆಗೂ ನಮ್ಮನ್ನು ಕಾಪಾಡುತ್ತೆ ವ್ಯವಸಾಯ ಆಗಬಹುದು ಮನೆ ಕಟ್ಟೋದಾಗಬಹುದು ವಾಹನಗಳ ರಿಪೇರಿ ಆಗ್ಬೋದು ಡ್ರೈವರ್ಗಳಾಗಬಹುದು ಸಂಗೀತ ಆಗಬಹುದು ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ಬೆಳೀತಾನೆ ಇರುತ್ತೆ ನಮ್ಮ ಮೂಲ ಕಸಬನ್ನೇ ನಾವು ಪ್ರವೃತ್ತಿ ಅನ್ನಬಹುದು ನಾವು ಯಾವ ಮಟ್ಟಕ್ಕೆ ಬೆಳೆದರೂ ನಮ್ಮ ಮೂಲ ಕಸಬನ್ನು ಮಾತ್ರ ಎಂದಿಗೂ ಮರಿಬಾರದು ನಮಗೆ ಜನ್ಮ ನೀಡಿದ ತಂದೆ ತಾಯಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪ್ರವೃತ್ತಿ ಬದುಕು ನಡೆಯೋದೆ ಪ್ರವೃತ್ತಿಯಿಂದ ವಿದ್ಯೆ ಇದೆ ಉದ್ಯೋಗ ಸಿಕ್ಕಿದೆ ಉದ್ಯೋಗ ಅನ್ನೋದು ಇನ್ನೊಬ್ಬರ ಕೈ ಕೆಳಗಡೆ ಮಾಡೋ ಕೆಲಸ ನಾವು ಅಲ್ಲಿ ಕೆಲಸಗಾರರು ಮಾಲೀಕ ನಿನ್ನನ್ನು ಬೇಡ ಹೋಗು ಅಂದರೆ ನಾವು ಆಚೆ ಬರಬೇಕು ಪ್ರವೃತ್ತಿ ಆಗಲ್ಲ ನೀನೇ ಕೆಲಸಗಾರ ನೀನೇ ಮಾಲೀಕ ನಿನಗೆ ಟಾರ್ಗೆಟ್ ಇರೋದಿಲ್ಲ ಸಮಯದ ಮಿತಿ ಇರೋದಿಲ್ಲ ನೀನು ಹೇಗೆ ಮಾಡ್ತೀಯೋ ಅದರಂತೆ ಪ್ರತಿಫಲ ಇರುತ್ತೆ ನಿನ್ನದೇ ಕಾನೂನು ನೀನೇ ಬಾಸ್ ಪ್ರತಿಯೊಬ್ಬರು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಪ್ರವೃತ್ತಿಯನ್ನು ಕಲಿಸಿ ಸಂಗೀತ ಆಗಬಹುದು ವ್ಯವಸಾಯ ಆಗಬಹುದು ಗಾರೆ ಕೆಲಸ ಆಗಬಹುದು ಡ್ರೈವಿಂಗ್ ಆಗಬಹುದು ಅಭಿನಯ ಆಗಬಹುದು ಯಾವುದೋ ಒಂದು ಕೆಲಸ ಕಲಿಸಿ ಕಷ್ಟಕಾಲಕ್ಕೆ ಇನ್ನೊಬ್ಬರ ಬಳಿ ಕೈ ಚಾಚೋ ಬದಲು ನಮ್ಮ ಪ್ರವೃತ್ತಿ ನಮ್ಮನ್ನು ಕೈ ಹಿಡಿಯುತ್ತೆ ನಮ್ಮ ಬದುಕು ಉತ್ತಮವಾಗಿ ಸಾಗುತ್ತೆ ಎಂದಿಗೂ ಎಂದೆಂದಿಗೂ ವೃತ್ತಿಯ ಜೊತೆಗೆ ಪ್ರವೃತ್ತಿ ಇರಲಿ